ನಮ್ಮ ಭಾರತದ ಹೆಮ್ಮೆ ಕರುನಾಡ ರತ್ನ ಇವರ ಸ್ಮರಣೆಯಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ ಮಾಡ್ತೀವಿ ಭಾರತದಲ್ಲಿ ಅವರು ಮಾಡಿರುವ ಅವತ್ತಿನ ಮಹಾನ್ ಕಾರ್ಯದಿಂದ ಇವತ್ತು ಕೂಡ ನಮಗೆ ಅನ್ನ ಭಾಗ್ಯ ಸಿಗ್ತಾ ಇರೋದು ಮತ್ತೆ ರೈತರಿಗೆ ಒಂದು ದೊಡ್ಡ ಬೆನ್ನೆಲುಬು ಆಗಿರೋದು ಬನ್ನಿ ಮಾತಾಡೋಣ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮತ್ತೆ ಕಲಿಯೋಣ ಅವರಿಂದ ಹ್ಯಾಪಿ ಇಂಜಿನಿಯರ್ಸ್ ಡೇ ಅಂತ ಹೇಳ್ತಾ ನಾನು ಈ ಕಥೆನ ಸ್ಟಾರ್ಟ್ ಮಾಡ್ತೀನಿ ಬ್ರಿಟಿಷರ ಕಾಲದ ಮಾತಿದು ಒಮ್ಮೆ ಬ್ರಿಟಿಷರ ಜೊತೆ ನಮ್ಮ ಭಾರತೀಯ ವ್ಯಕ್ತಿಯೊಬ್ಬರು ಪ್ರಯಾಣ ಮಾಡ್ತಿದ್ರು ಅವರು ಒಂದು ಸಾಮಾನ್ಯ ಬಟ್ಟೆ ಜೊತೆ ಅವರು ಒಂದು ಪಗಡೆಯನ್ನ ಧರಿಸಿದ್ರು ಆ ಟ್ರೈನ್ನಲ್ಲಿ ಇದ್ದ ಅನ್ಯ ವ್ಯಕ್ತಿಗಳು ಅವರನ್ನು ನೋಡಿ ಆಡ್ಕೊಳ್ತಾರೆ ಅರೆ ನೋಡಿ ಎಂತ ಬಟ್ಟೆನ ಭಾರತೀಯ ಧರಿಸಿದ್ದಾರೆ ಅಂತ ಸ್ವಲ್ಪ ಸಮಯದ ನಂತರ ಆ ಭಾರತೀಯ ವ್ಯಕ್ತಿ ಟ್ರೈನ್ನ ಚೈನ್ ಅನ್ನು ಎಳೆದು ಟ್ರೈನ್ ನಿಲ್ಲಿಸುತ್ತಾರೆ ಆಗ ಎಲ್ಲಾ ಬ್ರಿಟಿಷರು ಭಾರತೀಯನ ಮೇಲೆ ಕೋಪ ಮಾಡ್ತಾರೆ ಸ್ವಲ್ಪ ಸಮಯದ ನಂತರ ಆ ಜಾಗದಲ್ಲಿ ಗಾರ್ಡ್ ತಲುಪಿ ಟ್ರೈನ್ ಅನ್ನು ನಿಲ್ಲಿಸಿರೋದಕ್ಕೆ ಕಾರಣ ಕೇಳ್ತಾನೆ ಆಗ ವ್ಯಕ್ತಿ ಹೇಳ್ತಾರೆ ಮುಂದೆ ಟ್ರೈನ್ ಟ್ರ್ಯಾಕ್ ನಲ್ಲಿ ತೊಂದರೆ ಆಗಿದೆ ಮುಂದೆ ಹೋಗೋದು ಅಪಾಯಕ್ಕಿಂತ ಕಡಿಮೆ ಇಲ್ಲ ಗಾರ್ಡ್ ಕೇಳ್ದ ನಿಮಗೆ ಹೇಗೆ ಗೊತ್ತು ಅದಕ್ಕೆ ವ್ಯಕ್ತಿ ಉತ್ತರ ಕೊಟ್ಟರು ಶ್ರೀಮನ್ ನಾನು ಅನುಭವಿಸಿದ್ದೇನೆ ಗಾಡಿ ಮೊದಲು ಚಲನೆ ಮಾಡಿರುವ ವೇಗದಲ್ಲಿ ಅಂತರ ಬಂದಿದೆ ಮತ್ತೆ ಟ್ರ್ಯಾಕ್ ನಲ್ಲಿ ಬರುತ್ತಿರುವ ಶಬ್ದದಿಂದ ನನಗೆ ಅರಿವಾಗುತ್ತಿದೆ ಮುಂದೆ ಅಪಾಯವಿದೆ ಎಂದು ಗಾರ್ಡ್ ತಕ್ಷಣ ವ್ಯಕ್ತಿಯ ಜೊತೆ ಆ ಜಾಗಕ್ಕೆ ಹೋದರು ಮತ್ತೆ ಅಲ್ಲಿ ನಿಜವಾಗ್ಲೂ ರೈಲ್ ಟ್ರ್ಯಾಕ್ ನ ಒಂದು ಪಟ್ರಿ ಕಿತ್ತೋಗಿತ್ತು ಆ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತೆ ಜ್ಞಾನವನ್ನು ನೋಡಿ ಎಲ್ಲರೂ ಹೊಗಳಿದ್ರು ಅದಕ್ಕೆ ಸ್ನೇಹಿತರೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಮತ್ತೆ ಆ ಟ್ರೈನ್ ಅನ್ನು ನಿಲ್ಲಿಸಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅವರು ನಮ್ಮ ದೇಶದ ಎಲ್ಲರಿಗಿಂತ ದೊಡ್ಡ ಬುದ್ಧಿಮಾನ್ ಸಿವಿಲ್ ಇಂಜಿನಿಯರ್ ಸರ್ ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಅವರು ವಿಶ್ವೇಶ್ವರಯ್ಯವರ ಬಳಿ ಬಹಳ ವ್ಯಕ್ತಿಗಳು ಅವರನ್ನು ನೋಡಕ್ಕೆ ಬರ್ತಿದ್ರು ಅದರಲ್ಲಿ ಒಮ್ಮೆ ಒಂದು ಊರಿನ ಮುಖ್ಯ ಅವರ ಜೊತೆ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದಿರುತ್ತಾರೆ ಅವರು ಸರ್ ಎಂ ವಿಶ್ವೇಶ್ವರಯ್ಯಗೆ ಹೇಳ್ತಾರೆ ಇಲ್ಲಿ ನೋಡಿ ಸಾಹೇಬ್ರೆ ನಮ್ಮ ಊರಲ್ಲಿ ಕೂಡ ವಿಶೇಷ ವ್ಯಕ್ತಿಗಳು ಇದ್ದಾರೆ ಈ ವ್ಯಕ್ತಿಯನ್ನ ನೋಡ್ತಾ ಇದಿರಲ್ಲ ಈ ಘಟ ಮೂರು ಜನರ ಊಟ ಆಗೋಷ್ಟು ಒಬ್ಬನೇ ತಿಂತಾನೆ ಆಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸಣ್ಣದಾಗಿ ನಗ್ತಾ ಹೇಳ್ತಾರೆ ನೋಡಪ್ಪ ಮೂರು ಜನರ ಊಟ ಒಬ್ಬನೇ ತಿನ್ನುವುದರಲ್ಲಿ ಏನು ವಿಶೇಷತೆ ಇಲ್ಲ ಮೂರು ಜನರ ಕೆಲಸ ಒಬ್ಬನೇ ಮಾಡುವುದರಲ್ಲಿ ವಿಶೇಷತೆ ಇದೆ ಇದರಿಂದ ನೀವು ತಿಳಿಯಬಹುದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಯೋಚನೆ ಹೇಗಿತ್ತು ಅಂತ ಇಂಜಿನಿಯರ್ ಇಲ್ಲ ಅಂದ್ರೆ ನಮ್ಮ ಭಾರತದ ಆರ್ಕಿಟೆಕ್ಚರ್ ಸುಂದರವಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಇಂಜಿನಿಯರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ವಿಡಿಯೋಸ್ಗಾಗಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ